ರಾಮನು ಶ್ರೀರಾಮನಾದ. ಕೋದಂಡವನ್ನು ಜೇವಡೆದು ನಿಂತ ರಾವಣನಿಗೆ ಸಮ್ಮುಖನಾದ. ಆ ಭೀಕರವಾದ ಯುದ್ಧ ಅದೇ ರೀತಿಯಲ್ಲಿ ನಡೆಯಿತು. ಆಗ ನಡೆದ ಹಾಗೆ ಹೀಗೆ ಯುದ್ಧ ನಡೀತಾ ಇರುವಾಗ ಈ ಆಕಾಶದಲ್ಲಿ ಈ ಯುದ್ಧ ದೃಶ್ಯವನ್ನು ನೋಡಿ ಬೆರಗಾಗುವ, ಆತಂಕಗೊಳ್ಳುವ, ಕುಸಿಬಿಸಿಯಾಗುವ, ತಲೆದೂಗುವ, ಭಲೇ 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 ಎಂದು ಹುರಿದುಂಬಿಸುವ ಈ ಯಕ್ಷ ಕಿನ್ನರ ನಾಗ ಸಿದ್ಧ ಸಾಧ್ಯರೆಲ್ಲ ನೆರೆದಿದ್ದಾರೆ. ದೇವೇಂದ್ರನೂ ಇದ್ದಾನೆ ಅಲ್ಲಿ. ಅಲ್ಲಿ ನೆರೆದಿರೋರಲ್ಲಿ ಯಾರೋ ಒಬ್ಬರು ಇದನ್ನು ಗುರುತಿಸಿದರು. ಛೇ 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 ಛೇ, ಆ ದಶಕಂಠ ರಾವಣ ಯುದ್ಧ ರಥದಲ್ಲಿ ನಿಂತು ಸಂಗ್ರಾಮವನ್ನು ಕೊಡುತ್ತಿದ್ದಾನೆ. ರಾಮ ಪಾದಚಾರಿಯಾಗಿ ನೆಲದ ಮೇಲೆ ನಿಂತು ಒದ್ದಾಡ್ತಾ ಇದ್ದಾನಲ್ಲ, ಛೇ. ಈ ಮಾತು ದೇವೇಂದ್ರನ ಕಿವಿಗೆ ಬೀಳುತ್ತದೆ. ಹೇ, ಹೌದಲ್ಲ, ಒಬ್ಬ ರಥದಲ್ಲಿ ಇರುವುದು, ಇನ್ನೊಬ್ಬ ನೆಲದಲ್ಲಿ ಇರುವುದು, ಇಬ್ಬರು ವೀರ ಪರಾಕ್ರಮಿಗಳೇ. ಹಾ, ಇದೇ ಸರಿ ಮಾತಲಿ. ದೇವೇಂದ್ರನ ರಥದ ಸಾರಥಿ ಮಾತಲಿ, ಮಾತಲಿಯನ್ನು ಕರೆದು ನನ್ನ ರಥವನ್ನು ತೆಗೆದುಕೊಂಡು ಹೋಗು, ರಾಮನಿಗೆ ಕೊಡು, ನೀನೇ ಸಾರಥಿಯಾಗು. ರಾಮನು ರಥಾರೋಹಣವನ್ನು ಮಾಡಿ ಯುದ್ಧ ಮಾಡಲಿ ರಾವಣನಿಗೆ ಸರಿಸಮವಾಗಿ. ಕೂಡಲೇ ಮಾತಲಿ ರಥವನ್ನು ಓಡಿಕೊಂಡು ಬರ್ತಾನೆ. ಬಂದು ರಾಮನ ಹತ್ರ ರಥವನ್ನು ನಿಲ್ಲಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ದೇವೇಂದ್ರ ಕಳಿಸಿದ್ದಾನೆ ಈ ರಥವನ್ನು ಆರೋಹಣ ಮಾಡಬೇಕು, ಯುದ್ಧ ಮಾಡಬೇಕು. ರಾಮ ರಾಮ ರಥವನ್ನು ವಂದಿಸಿ ರಥವನ್ನು ಏರ್ತಾನೆ. ಓ ಹಾ 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 ಹಾ, ರಥವನ್ನು ಏರಿದ ಮೇಲೆ ರಾಮನ ಪೌರುಷಕ್ಕೆ ಎಣೆಯೇ ಇಲ್ಲ. ಪುಂಖಾನುಪುಂಖವಾಗಿ ಎಡೆ ಬಿಡದೆ ನಿರಂತರ ಬಾಣಗಳ ಮಳೆ ಈ ಕಡೆಯಿಂದಲೂ ಆ ಕಡೆಯಿಂದಲೂ ಆಗತಾ ಇರುವಾಗ ರಾವಣ ಬಾಣಾಘಾತಕ್ಕೆ ಕೊಂಚ 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 ಬಸವಳಿದ, ಅಲ್ಲೇ ರಥದಲ್ಲಿ ಒರಗಿದ. ರಾವಣನ ರಥದ ಸಾರಥಿ ನೋಡ್ತಾನೆ, ರಾವಣ ದೈನ್ಯ ಸ್ಥಿತಿಯಲ್ಲಿದ್ದಾನೆ. ಓ, ಇನ್ನು ಇಲ್ಲಿ ಇರುವಂತಹದ್ದು ಅಪಾಯ ಎಂದು ರಥವನ್ನು ತಿರುಗಿಸಿ ಲಂಕೆಯತ್ತ ಓಡಿದ, ನಿರ್ಗಮಿಸಿದ. ಯಾರು? ಸಾರಥಿ ರಾವಣ ಅಲ್ಲ, ರಾವಣ ರಥದಲ್ಲಿದ್ದಾನೆ, ಸಾರಥಿ ತಗೊಂಡು ಹೋಗ್ತಾನೆ. ಇತ್ತ ಇದೇ ಸಮಯದಲ್ಲಿ ಭಗವಾನ್ ಅಗಸ್ತ್ಯರು ಬರುತ್ತಾರೆ. ಅರಣ್ಯಕಾಂಡದಲ್ಲಿ ಬಂದಿತ್ತಲ್ಲ, ಅಗಸ್ತ್ಯಾಶ್ರಮಕ್ಕೆ ರಾಮ ಹೋಗಿರ್ತಾನೆ. ಅಲ್ಲಿ ರಾಮನಿಗೆ ಅವರು ಬ್ರಹ್ಮಾಸ್ತ್ರವನ್ನು ಕೊಟ್ಟಿರ್ತಾರೆ, ಒಂದು ಖಡ್ಗವನ್ನು ಕೊಟ್ಟಿರ್ತಾರೆ, ಒಂದು ಅಕ್ಷಯ ತೂಣೀರವನ್ನು ಕೊಟ್ಟಿರ್ತಾರೆ. ತೆಗೆದಷ್ಟೂ ಬಾಣ ಬರುವಂತಹ ಬತ್ತಳಿಕೆ, ಮೂಡಿಗೆ, ಕನ್ನಡ ಶಬ್ದ ಮೂಡಿಗೆ, ಇದನ್ನು ಕೊಟ್ಟಿರ್ತಾರಲ್ಲ, ಅದೇ ಭಗವಾನ್ ಅಗಸ್ತ್ಯರು ಬರ್ತಾರೆ. ಅಂದರೆ ಇದುವರೆಗೂ ಅವರು ಆಕಾಶದಲ್ಲಿಯೇ ನಿಂತು ಈ ಯುದ್ಧವನ್ನೆಲ್ಲ ನೋಡ್ತಾ ಇದ್ರು. ಯಾವಾಗ ರಾವಣನ ರಥ ನಿರ್ಗಮಿಸಿತು ಆ ಹೊತ್ತಿನಲ್ಲಿ ರಾಮನ ಎದುರು ಅಗಸ್ತ್ಯರು ಬಂದು ಆದಿತ್ಯ ಹೃದಯವನ್ನು ಉಪದೇಶಿಸುತ್ತಾರೆ. ಆದಿತ್ಯ ಹೃದಯ ಅಂದರೆ ಆದಿತ್ಯ ಸ್ತೋತ್ರ, ಭಗವಾನ್ ಆದಿತ್ಯ. ರಘುವಂಶ ಅನ್ನುವಂಥದ್ದು ಸೂರ್ಯವಂಶವೇಯ, ಹಾಗೆ ಆದಿತ್ಯನನ್ನು ಸ್ತುತಿಸುವಂಥ ಅವರೊಂದು ಮಂತ್ರೋಪದೇಶವನ್ನು ಅಂದರೆ ಸ್ತೋತ್ರ ಗುಚ್ಛವನ್ನು ಉಪದೇಶ ಮಾಡ್ತಾರೆ. ಇದನ್ನು ನೀನು 3 ಸಾರಿ ಅಭಿಮಂತ್ರಿಸಿ ಹೇಳಿದರೆ ನಿನಗೆ ಜಯ ಸಿಗ್ತದೆ ರಾಮ, ತಡ ಮಾಡಬೇಡ ಅಂಥೇಳಿ ಹೇಳಿ ಆದಿತ್ಯ ಹೃದಯವನ್ನು ಉಪದೇಶ ಮಾಡಿ ಅವರು ಮರಳುತ್ತಾರೆ. ರಾಮ ಶುದ್ಧ ಮಾನಸನಾಗಿ
ಶ್ರದ್ಧೆಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ಮೂರು ಬಾರಿ ಆಚಮನವನ್ನು ಮಾಡಿ ಮೂರು ಬಾರಿ ಆದಿತ್ಯ ಹೃದಯವನ್ನು ಅನುಜಪಿಸುತ್ತಾನೆ, ಅಂದರೆ ಮನಸ್ಸಿನಲ್ಲಿಯೇ ಹೇಳಿಕೊಳ್ತಾನೆ.